ಕಾರ್ಯಕ್ರಮ ನಡೆಯುತ್ತೆ, ಎಲ್ಲ ನಡೆಯುತ್ತೆ, ಬಟ್ ಯೂತ್ ಓರಿಯೆಂಟೆಡ್ ಕಾರ್ಯಕ್ರಮಗಳು ಸ್ವಲ್ಪ ಕಡಿಮೆ ನಡೀತಾ ಇದೆ. ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆಂಟ್ಸ್ ಇಂದ ಆಲ್ರೆಡಿ ವಿ ಹ್ಯಾವ್ ಟೇಕನ್ ದ ಎಂಟ್ರೀಸ್. ಮೇ 9-10 ಈ ಒಕ್ಕಲಿ ಗಾಸ್ ಪ್ರೀಮಿಯರ್ ಲೀಗ್ ಕಾರ್ಯಕ್ರಮ ಆರಂಭ ಆಗುತ್ತೆ. ಅದ್ರ ಬಗ್ಗೆ ಮಾಹಿತಿ ನೆಟ್ಟಿನಲ್ಲಿ ಹಾಗೆ ಫೋನಲ್ಲಿ ನಿಮಗೆಲ್ಲ ತಿಳಿಸ್ತೀವಿ. ಅದು ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ಬರಬೇಕು. ಸೊ ಈ ರೀತಿ ಒಕ್ಕಲಿ ಗಾಸ್ ಆರ್ಮಿ ನಮ್ಮ ಯೂತ್ ಓರಿಯೆಂಟೆಡ್ ಆಗಿ ಹಲವಾರು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದೆ. ಇನ್ನು ಮುಂದೆ ನಿಮ್ಮ ಸಹಕಾರನ ನಾವು ತಾವು ಬಯಸ್ತೀವಿ. ಸೊ ಈಗ ಆಲ್ರೆಡಿ ನಾನು ಹೇಳ್ದಂಗೆ ಒಂದು ಸಂಘಟನೆ ಅಂದರೆ ಎಷ್ಟು ಕಷ್ಟ, ಸಂಘಟನೆ ನಡೆಸೋದು ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ನಮಗೆ ಮಾರ್ಗದರ್ಶನ ನೀಡಲಿಕ್ಕೆ ನಾವಿವತ್ತು ಪಿರಮಿಡ್ ಪ್ರೇಮ್ ಅವ್ರನ್ನ ಇಲ್ಲಿ ಕರೆದಿದ್ದೇವೆ. ಅವರ ಒಂದು ಎರಡು ನುಡಿ ಮತ್ತುಗಳನ್ನ ನಾನು ತಿಳಿಸ್ಕೊಳ್ತೀನಿ. ನಮಸ್ಕಾರ. ರಾಕೇಶ್ ಅವರು, ಅರುಣ್ ಗೌಡ ಚಿಕ್ಕ ಸಭೆ ಆದರೂ ಬಹಳ ಒಂದು ಅಂತಗರ್ಭಿತವಾದ ಸಭೆ. ಇಲ್ಲಿ ಕೃಷ್ಣೇಗೌಡರು ಇದ್ದಾರೆ, ರಮೇಶ್ ಇದ್ದಾರೆ, ವೆರಿ ಗುಡ್ ಫ್ರೆಂಡ್ ರಾಜ್ ಮತ್ತೆ ಇದು ಫ್ರೆಂಡ್. ನನ್ನ ಹಿನ್ನೆಲೆ ಏನಂದರೆ ನಾನು ಬಂದಾಗ ಹೇಳಿದೆ ರಮೇಶ್, ನಾನು ನಮ್ಮ ಸಮುದಾಯದ ಜೊತೆ ಇಲ್ಲವೇ ಇರಲಿಲ್ಲ ಸಾರ್ 25 ವರ್ಷ. ಬರೀ ಬ್ರಾಹ್ಮಣರ ಜೊತೆ ಇದೆ, ಲಿಂಗಾಯತರ ಜೊತೆ ಇದೆ, ಆಂಧ್ರದವ್ರ ಜೊತೆ ಇದೆ, ಬೇರೆಯವ್ರ ಜೊತೆ ಇದೆ. ಅದಕ್ಕೆ ಕಾರಣ ಇದೆ, ಯಾಕೆ ಅಂದರೆ ಅಲ್ಲಿ ಏನಿದೆ ನೋಡಲಿಕ್ಕೆ ಹೋಗಬೇಕಲ್ಲ, ಏನಿದೆ ನಮ್ಮಲ್ಲಿ ಏನಿಲ್ಲ ಅದನ್ನು ಗೊತ್ತಾಗಬೇಕು ಅಂದರೆ ಅಲ್ಲಿ ಏನಿದೆ ಅಂತ ನಾವು ನೋಡಬೇಕು. ಇದು ನಮ್ಮ ಅರುಣ್ ಯಾರು ಬೇರೆಯವ್ರಿಗೆ ಒಂದು ಮಾತು ಹೇಳಿ, ಕಲ್ಚರಲ್ ಕಲ್ಚರಲ್ ಇನ್ಕ್ಲಿನೇಷನ್ ಎಷ್ಟು ಸಾಂಸ್ಕೃತಿಕ ಒಂದು ಸ್ವಚ್ಛತೆ ಆಗಬೇಕಾಗಿದೆ ಏನಿದೆ ನಮ್ಮಲ್ಲಿ ಎಲ್ಲ ಇದೆ, ಯಾರು ಏನು ಕಡಿಮೆ ಇಲ್ಲ. ಅಂದರೆ ನಾನು ಬೆಳೆದು ಬಂದ ಹಾದಿ ಅಂತ ಹೇಳಿದ್ರೆ ನನ್ನ ದೌಡರು ಮಂಡ್ಯದಲ್ಲಿ ಹುಟ್ಟಿದ್ದು 65 ಓಕೆ. ಸೊ ನಮ್ಮ ಎಲ್ಲಿ ರಾಮಕೃಷ್ಣ ಆಶ್ರಮ ಮಾಡಿದೆ 5 ವರ್ಷ, ಮಹೇಶ್ ಯೋಗಿ ಟ್ರಾನ್ಸ್ಲೇಟರ್ ಮೆಡಿಟೇಷನ್ 2 ವರ್ಷ, ಸುಖಬೋಧಾನಂದ ಹೆಸರು ಕೇಳಿದ್ರೆ 10 ವರ್ಷ, ಹೀಗೆ ಹ್ಯಾಂಡ್ ಟು ಹ್ಯಾಂಡ್ ಯಾರು ನಮ್ಮೋರಲ್ಲ. ಓಶೋ ನಮ್ಮೋರು ಅಲ್ಲೇ ಅಲ್ಲ, ಕಮ್ಮಿನಲ್ಲಿದೆ 3 ಇಯರ್ಸ್. ಸತ್ಯಸಾಯಿ 5 ವರ್ಷ ಗೇಟ್ ಕಾಯ್ತಾ ಇದ್ದೀನಿ, ಮೇನ್ ಮಲ್ಟಿ ಸ್ಪೆಷಾಲಿಟಿ ಎಲ್ಲಿಗೆ ಅದೇ ದಿವಸ ಪ್ರತಿ ವರ್ಷ. 10 ವರ್ಷ ಪಿರಮಿಡ್, ಪಿರಮಿಡ್ ಸಂಸ್ಥೆ ನಿಮಗೆಲ್ಲ ಗೊತ್ತಿರ್ಬೋದು, ಕನಕ್ಪುರ ರಸ್ತೆಯಲ್ಲಿ 38ರಲ್ಲಿ ನಾವು, ನಾನು ಶ್ರೀಮತಿ ಆರ್ಕಿಟೆಕ್ಟ್, ನಾನು ಇಂಜಿನಿಯರು, ಅದನ್ನು ಡಿಸೈನಿಂಗು ಮತ್ತು ಕನ್ಸ್ಟ್ರಕ್ಷನ್ಗೆ ಬಂದಿದ್ದು ಪತ್ರಿಜಿ ಅಂತ. ಅವರು ಏನು ಇದೆಲ್ಲ ಏನು ಆಧ್ಯಾತ್ಮಿಕ ಹಿನ್ನೆಲೆ ಗೊತ್ತಾಯ್ತಲ್ಲ. ಆದರೆ ನಾನು ಹೇಳಿ ಪಕ್ಕಾ ಮಂಡ್ಯ ಗೌರವ, 7 ವರ್ಷದಲ್ಲೂ ಮಂಡ್ಯದಲ್ಲಿ ನಾನು ಹುಟ್ಟಿದ್ದು ಬೆಳೆದಿದ್ದು, ಇವತ್ತಿಗೂ ಆ ಒಂದು ಹೊರಟತನ ನನ್ನಲ್ಲಿ ಹೋಗಿಲ್ಲ, ಇವತ್ತಿಗೂ ಇಲ್ಲ. ನನ್ನ ಪುಸ್ತಕದಲ್ಲಿ ಬರೆದಿದ್ದೀನಿ 0 to 0 ಇದು 2ನೇ ಆವೃತ್ತಿ. ಇದನ್ನು ರಿಲೀಸ್ ಮಾಡಿದವರು ಬೇರೆಮಠ ಸ್ವಾಮೀಜಿ ನಮ್ಮವರಲ್ಲ, ಕರಿಬೇಕು ಅಂತ ಅನಿಸಿಲ್ಲ ನನಗೆ. 2ನೇ ಆವೃತ್ತಿ ಕಾಲಿಕ, ಅದಕ್ಕೆ ನಮ್ಮ ಕೃಷ್ಣೇಗೌಡರು ಬಂದಿದ್ದರು. ಇನ್ನು ಲಿಂಕ್ ಕೊಡ್ತಾ ಇದ್ದೀನಿ. ಈ ಒಂದು ಕಲ್ಚರಲ್ ಪಾಲಿಶಿಂಗ್ ಅಂತ ನಾವೇನು ಹೇಳ್ತಾ ಇದ್ದೀವಿ, ಈ ಕಲ್ಚರಲ್ ಪಾಲಿಶಿಂಗ್ ನಡಿಬೇಕು ಅಂದರೆ ಎಲ್ಲೋ ನಮ್ಮೊಳಗೆ ನಾವು ಹೋಗಿ ಕೆಲವು ಕ್ವಶನ್ಸ್ಗಳನ್ನ ಕೇಳ್ಬೋದು. ಮಾತು ವಾಕ್ಷೇತ್ರದಲ್ಲಿ ಶುದ್ಧಿ ಆಗಿರ್ಬೋದು, ಭಾಳ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು 25 ವರ್ಷದಿಂದ. ಡಿ ಕೆ ಶಿವಕುಮಾರ್ ಅವರು ನಾರ್ಮಲಿ ನೀವು ಯಾರೂ ಮೀಟ್ ಮಾಡಿಲ್ಲ, ನಾನು ಮೀಟ್ ಮಾಡಿದೆ ಸಾಕಷ್ಟು. ಕನಕಪುರ ರೋಡಲ್ಲಿ ಇರೋದು ಅವ್ರ ಕಾನ್ಸ್ಟಿಟ್ಯೂನ್ಸಿ, ಡಿ ಕೆ ಸುರೇಶ್ ಮತ್ತು ಡಿ ಕೆ ಅಂತ ಆಯ್ತಾ ಎಲ್ಲ ಇದೆ. ಎಲ್ಲೋ ಎಳಿತದ ಕೆಳಗಡೆ ಯಾಕೆ ಅಂತ ಗೊತ್ತಿಲ್ಲ, ಯಾಕೆ ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು ಭಾಷೆಯಿಂದ ಹಿಡಿದು ತುಂಬ
ಅಬ್ಸರ್ವ್ ಮಾಡ್ತಾ ಇದ್ವಿ. ಯಾರ ಕಡೆ ಕೂತ್ಕೊಂಡು ಫೋಟೋ ಹಾಕೋಣ ಅಂತ ನಾವು ನವಭಾರತ ಟ್ರಸ್ಟ್ ಅಂತ 1998 ರಿಜಿಸ್ಟರ್ ಮಾಡ್ತೀವಿ. ಇವತ್ತವರೆಗೂ ನಾವು ಲೋಕಾರ್ಪಣೆ ಮಾಡದೆ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ವಿ. ಮರಳಿ ಗುಡಿಗೆ ಅಂತ ಒಂದು ಪ್ರಾಜೆಕ್ಟ್ ಶುರು ಮಾಡಿ 10 ವರ್ಷದಿಂದೆ ಮದ್ದೂರು ತಾಲೂಕಲ್ಲಿ ಕೊರೆಶೆಟ್ಟಳ್ಳಿ ತೈಲೂರು ನಿಡಗಟ್ಟ ಮತ್ತು ಇತರೆ ಕ್ಷೇತ್ರಗಳು ಆತ್ಕೂರು ಹೋಗ್ಲಿಕ್ಕೆ ಸರ್ಕಾರಿ ಶಾಲೆಗೆ ಹೋಗ್ಬಿಟ್ಟು ನೀನು ಕನ್ನಡ ಇರುತ್ತೆ ನೀನು ಇಂಗ್ಲೀಷ್ ಬರಲ್ಲ ಅಂತ ನೀನು ಯಾಕೆ ಕೇಳಿದ್ರೆ ಬೆಳೆಸ್ಕೊತೀಯ ಧ್ಯಾನ ಮಾಡು ಒಳ್ಳೆ ಏಕಾಗ್ರತೆ ಬೆಳೆಸ್ಕೋ ಅಂತ ಮಾಡಿ ಬನ್ನಿ ಐ ವಿಲ್ ಶೋ ಯು ಹೌ ಇವತ್ತು ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳು ಎಲ್ಲೂ ನಾವು ಆಗ ಹಾಕಿದ ಬೀಜಗಳು ಭಾಳ ಒಂದು ಒಳ್ಳೆ ಎಫೆಕ್ಟ್ ಕೊಟ್ಟಿದೆ ಬದಲಾವಣೆ ಬಂದಿದೆ ಆ ಒಂದು ಮಾದರಿಯಾಗಿ ನಾನು ಹೇಳ್ತಾ ಇದ್ದೀನಿ. ಇವಾಗ ನಾವು ಔಟ್ಸೈಡ್ ಬರಬೇಕು ಅಂತ ನಾನು ಕೃಷ್ಣೇಗೌಡರು ಫಸ್ಟು ಭೇಟಿ ಆದೆ ಭಾಳ ಆರ್ಗ್ಯುಮೆಂಟ್ ಮಾಡಿದ್ದೀನಿ ತುಂಬ ತೊಂದರೆ ಕೊಟ್ಟಿದ್ದೀನಿ ನಾನು ಸರ್ ನಮ್ಮ ಸರಿ ಇಲ್ಲ ಸರ್ ಇಲ್ಲಿ ಈ ಥರ ಎಲ್ಲೋ ಪ್ರಾಬ್ಲಮ್ ಇದೆ ನಮಗೆ ಏನು ಕೊನೆಗೆ ನಾವು ಬಂದಿದ್ದು ಎಲ್ಲಿ ಅಂದರೆ ಏಣಿ ಹತ್ತೋದಕ್ಕೆ ಬಿಡೋದೇ ಇಲ್ಲ ಯಾರು ಬೇರೆಯವರಲ್ಲ ಏನಿತ್ತು ನಮ್ಮವರಿಗೆ ಬಿಟ್ಟಿದ್ದೀವಿ ಬ್ರಿಟಿಷ್ ನಾವು ಯಾರೋ 4 ಜನನಾರ ಹೋಗಿರು ಅರ್ಥ ಆಯ್ತು. ದ ಲ್ಯಾಡರ್ ಆಫ್ ಸಕ್ಸಸ್ ಇಸ್ ಕ್ರೌಡೆಡ್ ಅಟ್ ದ ಬಾಟಮ್ ನಾಟ್ ಅಟ್ ದ ಟಾಪ್ ಇಟ್ಸ್ ಆಲ್ರೆಡಿ ಎಂಪ್ಟಿ ಅಟ್ ದ ಟಾಪ್ ಏಣಿ ಮೇಲೆ ಅತಿ ಅತಿ ಹೋಗಿ ಮೇಲೆ ಎಷ್ಟು ಜನ ಇರ್ತದೆ ನಾವು ಒಂದು 2-3 ಇರ್ತಾರೆ ಅದಕ್ಕೆ ಬಿಡಲ್ವಲ್ಲ ನಾವು ಇನ್ ದ ಲ್ಯಾಡರ್ ಆಫ್ ಸಕ್ಸಸ್ ಇಟ್ ಇಸ್ ನೆವರ್ ಕ್ರೌಡೆಡ್ ಇಟ್ ದ ಟಾಪ್ ಇಟ್ ಇಸ್ ಆಲ್ವೇಸ್ ಕ್ರೌಡೆಡ್ ಇಟ್ ದ ಬಾಟಮ್ ಬಿಕಾಸ್ ಯು ಪುಲ್ಲಿ ಈಚ್ ಅದರ್ಸ್ ಲೆಗ್ಸ್. ಯಾರ ಕೇಳಿದ್ರಂತೆ ಒಂದು ಹಡಗಲು ಹೋಗ್ತಾ ಇದ್ದಂತೆ ಹಡಗು ಏಣಿಗಳು ಇಟ್ಟಿದ್ರಂತೆ ಇಲ್ಲಿ ಜಾಪನೀಸ್ ಏಣಿಗಳು ಅಮೇರಿಕಾ ಏಣಿಗಳು ಇಂಡಿಯನ್ ಏಣಿಗಳು ಇಟ್ಟಿದ್ರು ಅದನ್ನ ಎಲ್ಲ ಓಪನ್ ಆಗಿ ಬಿಟ್ಬಿಟ್ಟಿದ್ರು ಇದು ಮುಚ್ಚಿರ್ಲಿಲ್ಲ ಕ್ಯಾಪ್ ಹಾಕಿರ್ಲಿಲ್ಲ ನಮ್ಮ ಇಂಡಿಯನ್ ಏಣಿಗಳ ತೇಜನ್ನ ಮೇಲ್ಗಡೆ ಮುಚ್ಚಿರ್ಲಿಲ್ಲ ಅದು ಏನಾಯ್ತು ಆ ಒಂದು ಮುಚ್ಚಿಲ್ದಿರೋದನ್ನ ಯಾವ್ದನ್ನು ಮುಚ್ಚಿಲ್ಲ ಮಿಕ್ಕಿದ್ದೆಲ್ಲ ಎಲ್ಲ ಅಲ್ಲೆಲ್ಲ ಇದ್ದಾವೆ. ಆದರೆ ಇದೇನಾಗ್ತದೆ ಯಾಕೆ ಮುಚ್ಚಿರಲಿಲ್ಲ ಅಂದರೆ ಎಲ್ಲೂ ಹೋಗಲ್ಲ ಬಿಡ್ರಿ ಅವು ಯಾಕಂದರೆ ಒಂದು ಏಡಿ ಮೇಲೆ ಅಂತ ಹೋಗಿ ಇನ್ನೊಂದು ಏಡಿ ಯಾವ ಸಾಕುತ್ತೆ ಹೇಳುತ್ತೆ. ಇದು ನಮ್ಮ ಒಂದು ಕರ್ನಾಟಕದ ಮಟ್ಟಕ್ಕೆ ಬಂದು ಮಾತಾಡೋದಾದರೆ ಕೃಷ್ಣೇಗೌಡರು ಮತ್ತು ರಮೇಶ್ ಅವರಿಬ್ಬರನ್ನೇ ನಾನು ಮೊದಲೇ ಭೇಟಿಯಾಗಿದ್ದು ನಾನು ಭಾಳ ಆಮೇಲೆ ತುಂಬ ಜನ ಇದ್ದಾರೆ ನಾಯಕರಾಗ್ಬೋದು ಚೀಫ್ ಮಿನಿಸ್ಟರ್ ಮೆಟೀರಿಯಲ್ಗಳು ಇದ್ದಾರೆ ಅವ್ರು ಹೋದ ಡೈರೆಕ್ಷನ್ಗಳೇ ದುರಂತ ಇರುತ್ತೆ. ಒಂದು ಪೇಪರ್ ಕೊಟ್ಟರೆ ಅವ್ರಿಗೆ ಯಾವ ಪಾಲಿಸಿ ಮ್ಯಾಟರ್ ಏನು ಅದರ ಪ್ರೊಸೀಜರ್ ಏನು ಲೀಗಲ್ ಇಂಪ್ಲಿಕೇಶನ್ಸ್ ಏನು ಅಂತ ದೇವೇಗೌಡರು ತರ ಹುಡುಗಿ ಇವತ್ತು ಕಲ್ತ್ಕೊಂಡಿದ್ದಾರೆ. ಲೆಟರ್ ಗಿವ್ ಬಿಗ್ಯಾಂಡ್ ದೇವೇಗೌಡರು ನಿಜವಾಗ ಇವತ್ತು ಏನಾದರೂ ನೆನೆಸ್ಕೊಂಡು ಬಂದರೆ ದೇವೇಗೌಡರು ಹೆಸರು ಕೊಟ್ಟಾರು ಅಲ್ಲ ಇಲ್ಲಿ ಬದುಕಿದ್ದಾರೆ ಅವರು ಲೆಟರ್ ಗಿವ್ ಬಿಗ್ಯಾಂಡ್ ದೇವ್ ಚಪ್ಪಲ್ಲಿ ಆ ಥರ ಒಂದು ಸಂವಿಧಾನ ಕೊಟ್ಟು ಯಾಕೆ ಬೆಳೆದಿಲ್ಲ ನಮ್ಮಲ್ಲಿ ಯಾಕೆ ಕಾರಣಗಳು ಒಂದು ಕ್ರ್ಯಾಪ್ ಮೆಂಟಾಲಿಟಿ ಇನ್ನೊಂದು ಸಮನ್ವಯದ ಕೊರತೆ ನನ್ನ ಅನಿಸುತ್ತೆ ಸಿಕ್ಕಾಪಟ್ಟೆ ಇದೆ. ಈಗ ಇವ್ರು ಹೇಳಿದ್ರು ಜಾತಿ ಏನಂದ್ರೆ ನಂಬರ್ಸ್ ಜನಗಣತಿ ಮಾಡ್ತಾ ಇದ್ದಾರಲ್ಲ ಎಷ್ಟು ಕ್ಲೆವರ್ ನೋಡಿ ಒಬ್ಬರು ಒಂದೇ ಅಂತ ಒಳಪಕ್ಕಳು ಹಾಕಿ ಎಷ್ಟು ಕನ್ಫ್ಯೂಷನ್ಗಳು ಮಾಡ್ಕೊಂಡು ಹೋಗ್ತಾರೆ ಯಾಕೆಂದ್ರೆ ಅದು ಕೃಷ್ಣೇಗೌಡರು ಹೇಳ್ತಾರೆ ಆಗಿನ ಕಾಲದಲ್ಲೂ ನಡೆದಿದೆ ಎಸ್ ನಿಜಲಿಂಗರಪ್ಪರು ಅಂತ ಮಾತ್ರೂ ಮಾಡಿದ್ದಾರೆ ಡಿವೈಡ್ ಅರ್ಥ ಆಯ್ತಾ. ಸೊ ಹಾಗಾಗಿ ಇವತ್ತು ಅಟ್ಲೀಸ್ಟ್ ಕೃಷ್ಣೇಗೌಡರು ರಮೇಶ್ ಅಂತವರು ಐ ಆಮ್ ವೆರಿ ಹ್ಯಾಪಿ ರಾಜನ್ ಇಲ್ಲಿ ಇದ್ದಾರೆ ನಾನು ರಿಯಲಿ ವೆರಿ ಹ್ಯಾಪಿ ಅವರು ಅಂತಾರಾಷ್ಟ್ರೀಯ ಮಾಂತ್ರಿಕ ಅಂದರೆ ನಮ್ಮವರು ನಮ್ಮ ಸಮುದಾಯದ ಬಗ್ಗೆ ಪ್ರೀತಿ ಪೂರ್ವ ಈ ಓಪನ್ ಬಟ್ ನಾವು ಸಂಘಟನೆ ಒಳಗೆ ಯಾವುದಕ್ಕೂ ಹೋಗಲಿಲ್ಲ ಯಾಕೆ ಅಂದರೆ ನಮ್ಮ ಅವಶ್ಯಕತೆ ಇಲ್ಲಪ್ಪ ನಮಗೆ ಯಾರು ಕೇಳಲ್ಲ ಒಂದೊಂದು ಮೀಟಿಂಗ್ಗಳು ಹೆಸರೇ ಹೇಳ್ತೀನಿ ಆ ಸಂಸ್ಥೆ ಒಳಗಡೆ ಮೀಟಿಂಗ್ಗಳೇ ನಡೆಯಲ್ಲ ಬರೀ ಜನರ ಆಡ್ತಿರ್ತಾರೆ ಒಂದು ಯಾವುದೇ ವಿಷಯ ಮಂಥನ ಇಲ್ಲ ಇಲ್ಲ ಎಲ್ಲ ವೈಯಕ್ತಿಕ ಹೋಗ್ಬಿಡೋದು ನೀನು ಆ ಸಿಂಡಿಕೇಟು ನಾನು ಈ ಸಿಂಡಿಕೇಟು ಕೊನೆಗೆ ಏನಾಗುತ್ತೆ ಯಾವ ಸಿಂಡಿಕೇಟ್ ಗೆಲ್ಲ ಯಾವ 3ನೇ ಸಿಂಡಿಕೇಟ್ ಗೆಲ್ಲುತ್ತೆ ಅರ್ಥ ಆಯ್ತಲ್ಲ. ಸೊ ಒಂದು ಪಾಯಿಂಟ್ ಏಸ್ ಸಮನ್ವಯದ ಕೊರತೆ ಯಾಕೆ ಸಮನ್ವಯದ ಕೊರತೆ ಅಂದರೆ ಬರೀ ನ್ಯೂನತೆಗಳು ಹುಡ್ಕೊಂಡು ನೀನು ಅದು ಸರಿ ಇಲ್ಲ ಇದು ಸರಿ ಒಬ್ಬ ಕುರುಡ ಕುಂಟು ಕತೆ ಹೇಳಿದ್ದೆ ಒಬ್ಬ ಕುರುಡ ಕುಂಟೆ ನನ್ನ ತಂಡದ ಶಕ್ತಿ ಇದೆ ನೋಡಿ ಓದಿ ಇದಕ್ಕೆ ಬಿಗಮೆ ಗೈಡ್ ನಮ್ಮ ಸಮುದಾಯಕ್ಕೆ ನಿಜವಾಗ ನಾನು ಹಳ್ಳಿಯ ಒಬ್ಬ ಹುಡುಗನ
ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಬರೆದಿರೋದು. ಯಾಕಂದ್ರೆ ಡೋಂಟ್ ಫೀಲ್ ಬ್ಯಾಡ್ ದಟ್ ಯು ಆರ್ ನಥಿಂಗ್, ಯು ಕ್ಯಾನ್ ಬಿಕಮ್ ಎ ಹೀರೋ. ಹೀರೋ ಅಂದರೆ ಫಿಲಮ್ ಆ್ಯಕ್ಟರ್ ಅಂತಲ್ಲ, ನಿನ್ನ ಜೀವನದಲ್ಲಿ ಸಾಧನೆ ಮಾಡು, ಪುರುಷಾರ್ಥ ಬಳಸ್ಕೊ, ಧ್ಯಾನ ಮಾಡಿ ಅಂದ್ರೆ ಇವತ್ತು ಏನಾಗುತ್ತೆ, ನಾನೇ ಧ್ಯಾನ ಮಾಡಬೇಕು, ನಾನೇ ಪಳ ಮಾಡಬೇಕು, ಇದು ತಪ್ಪು ಮಾಡಿದ್ರೆ ಏನು ತಪ್ಪು. ನನ್ನ ಸಾಧನೆ 25 ವರ್ಷದಲ್ಲಿ ಏನಾದ್ರು ಆಗಿದ್ದು ಧ್ಯಾನ ಮಾಡಿಕೊಂಡು ಒಳ್ಳೆಯ ಸಂಗಡದಲ್ಲಿ ಇರೋದಕ್ಕೂ ಸ್ವಲ್ಪ ಆಗಿದೆ, ಅರ್ಥ ಆಯ್ತಲ್ಲ. ಸೊ ಲೆಟ್ ಅಸ್ ಸ್ಟಾರ್ಟ್ ಕ್ಲೀನಿಂಗ್ ಅವರ್ ಇನ್ಸೈಡ್, ಅರ್ಥ ಆಯ್ತಲ್ಲ. ಫಸ್ಟ್ ನಮ್ಮ ಶುದ್ಧಿ ಫಸ್ಟ್ ಶರೀರದಿಂದ ಶುರುವಾಗಬೇಕು, ಮಾನಸಿಕವಾಗಿ ಶುದ್ಧಿ ಆಗಬೇಕು, ವಾಕ್ ಶುದ್ಧಿ ಆಗಬೇಕು. ವಾಕ್ ಶುದ್ಧಿ ಇಲ್ಲದಿದ್ರೆ ಕಷ್ಟ. ಆ ಒಂದು ಸ್ಟೋರಿಗೆ ಬರ್ತೀನಿ, ಒಬ್ಬ ಕುರುಡ ಕುಡ್ಡ ಒಂದು ಕಾಡಲ್ಲಿ ಭೇಟಿಯಾಗ, ಈ ಹೆಂಗೆ ಹೋಗೋದು ಸಾಯಂಕಾಲ ಆಗಿಬಿಟ್ಟಿದೆ ಕ್ರಾಸ್ ಮಾಡಬೇಕಲ್ಲ, ಇನ್ನೊಬ್ಬ ಬಂದು ಹೇಳ್ದ ನೋಡಪ್ಪ ನೀನು ಆ ಕುರುಡನ್ಗೆ ಹೇಳ್ದ ಕುಟ್ಟನ್ಗೆ ಕುರುಡನ್ ಮೇಲೆ ಕುತ್ಕೋ ತೋರಿಸು ದಾರಿ ತೋರಿಸು, ಕುಂಟನಿಗೆ ಕಾಲಿಲ್ಲ ಕುರುಡನ್ಗೆ ಕಣ್ಣಿಲ್ಲ ಕಣ್ಣಿಲ್ಲ, ಆದರೆ ಒಬ್ಬರೊಬ್ಬರು ಸೇರಿದ್ರೆ ಸಹಕಾರ, ಆ ಸಹಕಾರ ಬಂದಾಗ ಏನಾಗುತ್ತೆ ಡೆಫಿನೆಟ್ಲಿ ದ ರಿಸಲ್ಟ್ ವಿಲ್ ಬಿ ಸಕ್ಸಸ್. ಬಟ್ ಇವನು ಇಲ್ಲ ನನ್ನ ಕಾಲಿದೆ ನನ್ನ ಕಣ್ಣಿದೆ ಅಂತ ಕೂತ್ಕೊಂಡ್ರಿ ಇವನು ಯಾವೋ ಬಿಕಮ್ ಒನ್. ಸೊ ಯಾಕೆ ನಾವು ಒಂದಾಗಲ್ಲ ಅನ್ನೋದಕ್ಕೆ ಒಂದು ಕಾರಣ ಹೇಳ್ತೀನಿ, ಯಾಕೆ ಒಂದಾಗಲ್ಲ. ಅದೇ ಒಂದು ಆಕ್ಸಿಡೆಂಟ್ ಆಗಲಿ ಯಾರಿಗಾರ ಫ್ರೆಂಡ್ಸ್ಗೆ ಶತ್ರುಗಳೆಲ್ಲ ಬಂದಿರ್ತಾರಲ್ಲ ಒಬ್ರಿಗೊಬ್ರಿಗೆ ಆಗಲ್ಲ, ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟು ಯಾರೋ ಬಂದ್ರು ನರ್ಸಿಂಗ್ ಹೋಗ್ಬೋದು ಅದಕ್ಕೋದ್ರೆ ಸೇರಿಸ್ಲಿ ರಿಲೇಟಿವ್ಸು ಎಲ್ಲ ಬಂದಿರ್ತಾರಲ್ಲ. ಆಡಿದ್ರೆ ಈ ಟೈಮಲ್ಲಿ ಅವನ್ನೇನು ನೋಡೋದವ ಅವನ್ನೇನು ರಿಪೀಟ್ ಮಾಡ್ಬೇಕು. ಸೊ ತುರ್ತು ಪರಿಸ್ಥಿತಿ ಇದ್ದಾಗ ಎಲ್ಲ ಒಂದಾಗ್ತೀರ, ಆದರೆ ಆರ್ಡಿನರಿ ಟೈಮಲ್ಲಿ ಯಾಕೆ ಆಗಲ್ಲ. ನಾನು ಮೂರನೇದು ನಾನು ಕಂಡುಹಿಡಿದಿರೋದು ಅಹಂ ಸಮಸ್ಯೆ ಇದೆ, ವಾಕ್ ಶುದ್ಧಿಗಿದ್ದ ಅಹಮನು ಇದೆ. ಅಹಮ್ ಅನ್ನೋದೇನು ಪ್ರತಿಷ್ಠೆ, ನಂದು ನಂದು ನಾನೇ ಸರಿ ನಾನು ಹೇಳಿದ್ದೇ ಸರಿ, ವಿಷಯಗಳನ್ನ ಪಕ್ಕಕ್ಕಿಟ್ಟರು ವ್ಯಕ್ತಿಗಳನ್ನ ವ್ಯಕ್ತಿ ವ್ಯಕ್ತಿಗಳ ಮಧ್ಯೆ ಜಗಳ ಶುರುವಾಯಿತು, ವಿಷಯಗಳು ಬಿಟ್ಟರು ಸಮುದಾಯ ಮೂಲ ಹೋಯಿತು ಟ್ರಾಜಿಡಿ ತುರಂತ. ಸೊ ಈ ಕುರುಡ ಕುಂಟಿನ ಒಂದು ನಂಬಿಕೆ ಇಟ್ಕೊಂಡು ಈಗ ಎಕ್ಸಾಂಪಲ್ ಇಟ್ಕೊಂಡು ದಯವಿಟ್ಟು ಮುಂದೆ ಹೋಗೋಣ ಅಂತ ನಾನು ಕರೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಲೆಟ್ ಅಸ್ ದಾಟ್ ಅವ್ರಿಗೆ ಇವ್ರಿಗೆ ಡಿ ವಿ ಜಿಯವರು ಹೇಳ್ತಾರೆ, ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮನಸ್ಸು, ಹಳೆ ತತ್ವ ವಿಜ್ಞಾನ ಕಲೆ ಮೇಳೈಸಿ ಹೆಸರು ಹಳೆ ತತ್ವ ಬೇಕು. ತತ್ವದ ಕೊರತೆಯಿಂದ ಪ್ರಾಬಲಿ ನಮ್ಮ ಸಮುದಾಯ ಇವತ್ತು ಸಮಸ್ಯೆ ಬರಿಸಿ ನನ್ನ ಒಂದು ಅಬ್ಸರ್ವೇಷನ್, ಇಸ್ ಇಟ್ ಈಸ್ ಹಂಬಲ್ ಅಬ್ಸರ್ವೇಷನ್. ಯಾಕಂದರೆ ನಾನು 25 ನಮ್ಮ ಅವ್ರ ಜೊತೆ ನಾನು ಕೆಲಸ ಮಾಡಿಲ್ಲ ಅಂತ ನಾನು ಅಡ್ಮಿಟ್ ಮಾಡ್ಕೊತಾಯಿದ್ದೆ. ಯಾಕೆ ಮಾಡಿಲ್ಲ ಅನ್ನೋದು ಇದಕ್ಕೆ ಒಂದೆರಡು ಕಡೆ ಭಾಳ ಬಹಳ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ಗಳಾಯಿತು, ಅರ್ಥ ಆಯ್ತು. ಯಾರೆಲ್ಲ ನಮ್ಮವರೇ ನಮಗೆ ಪ್ರಾಬ್ಲಮ್ ಆಯಿತು. ಹಾಗಾಗಿ ಎಲಿವೇಷನ್ ನಿಮ್ಮ ನಿಮ್ಮ ಒಂದು ಜ್ಞಾನ ಕಲೆಗೆ ಪುರಸ್ಕಾರ ಸಿಗದೇ ಇದೆಯಲ್ಲ ಏನಕ್ಕೆ ಬೇಕಲ್ಲಿ ಬೇಡ ಆ ಜಾಗ ಅಂತ ಬಿಟ್ಟು ಆಮೇಲೆ ನಾನು ಭಾಳ ಅಂದ್ಕೊಂಡಿದ್ದೆ 50 ಆದಮೇಲೆ ನೋಡೋಣ. 50 ಆದಮೇಲೆ ಲಕ್ಕಿಲಿ ನಾನು ಕನ್ವಿನ್ಸ್ ಮಾಡೋದ್ರಲ್ಲಿ ಕೃಷ್ಣೇಗೌಡರು ಅವ್ರಿಗೆ ನಾನು ಇವತ್ತು ಧನ್ಯವಾದ ಹೇಳ್ತೀನಿ. ಇಲ್ಲ ದೂರ ನಿಂತ್ಕೊಂಡು ಅವ್ರನ್ನ ದೂಷಣೆ ಮಾಡೋಕ್ಕೇಡ, ಒಳಗೆ ಸೇರಿಕೊಂಡು ಹೋರಾಟ ಮಾಡಿ, ಬದಲಾವಣೆ ಬೇಕು. ಈಗಿದ್ದ ಲೀಡರ್ಗಳು ಏನು ಸಮಸ್ಯೆ ಮಾಡಿದ್ರು ಅವ್ರಿಗೆ ಫಸ್ಟ್ ಆಫ್ ಆಲ್ ಅಧಿಕಾರಗಳೇ ಇಂಪಾರ್ಟೆಂಟ್, ಬೇರೆ ತತ್ವ ಅವು ಇವು ಏನೂ ಇಲ್ಲ. ಹಾಗಾಗಿ ಅಟ್ಲೀಸ್ಟ್ ಬಸವಣ್ಣ ಲಿಂಗಾಯತರಿಗೆ ಒಬ್ಬ ಗುರು 2500 ಮಠಗಳಿದೆ